ಇಡೀ ನಮ್ಮ ಸ್ವತಂತ್ರ ಸಿಕ್ಕಾಗಿಂದ ಒಂದು ಐತಿಹಾಸಿಕವಾದ ದಿನಗಳನ್ನು ನಾವು ಕಂಡಿದ್ದೇವೆ ಅಂತ ನನಗೆ ಅನಿಸ್ತದೆ. ಯಾಕಂದರೆ ಸುಮಾರು ಬಹಳ ನೆನಗುದಿಗೆ ಬಿದ್ದಂಥ ಎಲ್ಲ ಬಿಲ್ಲುಗಳು ಈ ನಮ್ಮ ಪೀರಿಯಡ್ನಲ್ಲಿ ಪಾಸ್ ಆಯಿತು. ನಾನು ಈ ಜನರ ಪ್ರತಿನಿಧಿಯಾಗಿ ನಾನು ಕೂಡ ಭಾಗಿಯಾಗಲು ನನ್ನ ಸೌಭಾಗ್ಯ ಸಿಗ್ತಂತೇನೆ. ಬಹುತೇಕ ಬಹಳ ವರ್ಷದಿಂದ ನನಗೆ ಅನಿಸಿದಾಗ ಎಲ್ಲಾನ ನಿಂತಿದ್ದು ಇವು ಬಿಲ್ಸ್ ಭಾಳ ಎಷ್ಟು ಹೇಳಿದ್ರೂ ಕಮ್ಮಿ ಅದ. ಆದರೂ ಒಂದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತು ನಮ್ಮ ಹಿಂದಿನ ಕೇಂದ್ರ ನಮ್ಮ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷರಾದ ಅಮಿತ್ ಶಾಜಿಯವರ ಒಂದು ನೇತೃತ್ವದಲ್ಲಿ ಬಹಳಷ್ಟು ಒಳ್ಳೆಯ ಕಾರ್ಯಕಲಾಪ ಮಾಡಿದ್ದು. ಮತ್ತು ನಾವು ಎಲ್ಲರೂ ಇವತ್ತು ಕರ್ನಾಟಕದಿಂದ ನಾವು 22 ಜನ ಇರ್ಬೋದು, ನಾನು ಚಿಕ್ಕೋಡಿಯಿಂದ ನಾನು ಇರ್ಬೋದು, ನಾವು ನಮ್ಮ ಸೌಭಾಗ್ಯ ಅಂದರೆ ನಾವು ಇಲ್ಲಿ ಇದರಲ್ಲಿ ಎಲ್ಲರೂ ಪಾಲ್ಗೊಂಡೆವು. ಯಾಕಂದರೆ ಬಿಲ್ಸ್ ಅಂತೂ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯದ ಈಗಾಗಲೇ ಎಲ್ಲ ರಾಜ್ಯಗಳಲ್ಲಿ ಕೂಡ ಇವು ಲಾಗೂ ಆಗಿದೆ ಮತ್ತು ಎಲ್ಲ ಕಡೆ ಕೂಡ ಆಗಿದೆ. ಹಾಂ, ರೈಟ್ ಟೈಮ್ದಾಗ ಇದೆ, ನಮ್ಮ ಸೌಭಾಗ್ಯ ಅನ್ಬೋದು. ನಾವು ಈ ಟೈಮ್ದಲ್ಲಿ ನಮ್ಗೆ ಟೈಮ್ ಸಿಕ್ಕದಂದ್ರೆ ಅದು ಒಂದು ವಿಶೇಷವಾದ ಸಾಧನೆ ಅಂದರೆ ವಿಶೇಷವಾದ ಸಾಧನೆಯಲ್ಲಿ ನಾವು ಕೂಡ ಸೌಭಾಗ್ಯ ಆದೀವಿ. ಅಲ್ಲಿ ಇದ್ದಾಗ ಅಂತ ನೋಡ್ರಿ, ಈ ಫ್ಲಡ್ ಒಂದು 2-3 ದಿವಸ ಆಗಿರ್ಬೋದು. ನಮ್ಮ ಪಾರ್ಲಿಮೆಂಟ್ ಕೂಡ ನಡೀತಾ ಇತ್ತು ಮತ್ತು ವಿಶೇಷವಾಗಿ ನಮ್ಗೆ ಇಷ್ಟು ಇಕ್ಕಟ್ಟಿನಲ್ಲಿ ಸಿಕ್ಕಿದ್ದೇವೆ. ಅದು ಅಲ್ಲಿಯೂ ಕೂಡ ಮಹತ್ವವಾದ ಬಿಲ್ ಪಾಸ್ ಆಗೋದಿತ್ತು. ಇಲ್ಲಿ ಕೂಡ ಜನರನ್ನು ನೋಡೋಕೆ ಅಥವಾ ಫ್ಲಡ್ ನಾನು ಏನಾದರೂ ಸಹಾಯ ಮಾಡೋಕ್ಕೆ ಬರಬೇಕಂತದ್ದು, ಆದರೂ ಕೂಡ ಒಂದು 2 ದಿವಸ ಎಲ್ಲರಿಗೆ ಒಂದು ನಮಗೆ ಹ್ಯೂಪ್ ಇರೋದ್ರಿಂದ ನಾವು 2 ದಿವಸ ಎಲ್ಲರೂ ಸೇರಲಿ. ನಾವಿರ್ಬೋದು, ಇಲ್ಲಿ ಇರ್ತಕ್ಕಂಥ ಕೋರಿಯವ್ರು ಇರ್ಬೋದು, ಅಥವಾ ನಮ್ಮ ಜಗದೀಶ್ ಶೆಟ್ಟರ್ ಅವರು ಇರ್ಬೋದು, ನಮ್ಮ ಇವರು ಯಾರು ಜಗದೀಶ್ ಶೆಟ್ಟರ್ ಕೂಡ ಅಲ್ಲಿ ಬಂದಿದ್ರು ಅವಾಗ, ಅದಕ್ಕೆ ನಾವು ಅವ್ರ ಹೆಸರು ಹೇಳ್ತಾ ಇದ್ದೀನಿ. ಇವರೆಲ್ಲರೂ ಕೂಡ ನಾವು ದಿಲ್ಲಿಯಲ್ಲಿ ಕೂಡಿದ್ದೆವು. ಬರಬೇಕಾದ್ರೆ ಇಲ್ಲಿ ಬರಬೇಕಾದ್ರೆ ಕೂಡ ನಮಗೆ ಅದು ಫ್ಲಡ್ ನಮಗೆ ಅಲ್ಲೇ ಅನ್ವಯ ಆಯ್ತು. ಯಾಕಂದ್ರೆ ನಾವೆಲ್ಲರೂ ಸೇರಿ ಪುನಾಕ್ಕೆ ಬಂದು ಸಿಕ್ಕಾಕೊಂಡು ಪುನಾದಿಂದ ಬೇರೆ ಯಾವುದು ಮಾರ್ಗ ಇಲ್ಲ, ಮತ್ತು ಬೆಂಗಳೂರಿಗೆ ಹೋಗಿ ಇಲ್ಲಿ ಬರುವಂಥ ಒಂದು ಸ್ಥಿತಿ ಇವತ್ತು. ಆದರೆ ಬಂದ ನಂತರ 2ನೇ ದಿವಸ ನಾವೆಲ್ಲ ಮೀಟಿಂಗ್ ಮಾಡಿ ಇದು ಮಾಡಿ ಎಲ್ಲ ಊರಿಗೆ ಒಂದು ತೆರಳುವಂಥ ಕಾರ್ಯಕಲಾಪ ಉಂಟು ಮಾಡಿದೆವು ಮತ್ತು ಇಲ್ಲಿಯೂ ಕೂಡ ಸಂಭಾಳಿಸಿದೆವು. ಮತ್ತು ಅಲ್ಲಿಯೂ ಕೂಡ ಆ ದಿವಸ ಕೊನೆಯ ದಿನ ನಾವು ಕೊನೆಯ ದಿನದವರೆಗೆ ಒಂದು ಮಹತ್ವವಾದ ಬಿಲ್ ಇತ್ತು ಅಲ್ಲಿ ಅಟೆಂಡ್ ಆಗಿ ನಾವು ಇಲ್ಲಿ ಕೂಡ ಬಂದು ಇಲ್ಲಿ ಜನರ ಜೊತೆಗೆ ನಾವು ಮಿಂಗಾಲಾಗಿ ಜನರು ಒಂದು ಸಹಕಾರ ಮಾಡುವಂಥ ಸರ್ಕಾರದ ಜೊತೆಗೆ ಅನ್ರಿ, ನಮ್ಮ ಪ್ರತಿನಿಧಿಗಳ ಜೊತೆಗೆ ಅನ್ರಿ, ಅಧಿಕಾರಿ ಜೊತೆಗೆ ಎಲ್ಲ ಒಂದು ಕಾರ್ಯಕಲಾಪವನ್ನು ಮಾಡಿದ್ವಿ. ಇಲ್ಲಿ ಕೂಡ ಅಂದರೆ ಎರಡೂ ಹ್ಯಾಂಡಲ್ ಆಗುವಂಥ ಒಂದು ಸ್ಥಿತಿ ಬಂತು ಮತ್ತು ಪೂರ್ತಿಯಾಗಿ ನಮ್ಮ ಎಲ್ಲ ನನ್ನ 8 ಕ್ಷೇತ್ರದಲ್ಲಿ ಎಷ್ಟು ಒಂದು ಫ್ಲಡ್ ಬಂದಿತ್ತಲ್ಲ ಎಲ್ಲ ಊರುಗಳಿಗೆ ಹೋಗುವಂಥ ಒಂದು ಪ್ರಯತ್ನ. ಇಲ್ಲಿ ಒಂದೆರಡು ನಿಂತಿರ್ಬೋದು ಅಷ್ಟು ಮಾತ್ರ ಬೇರೆ, ಆದರೆ 100 ನಾನು ಎಲ್ಲ ಊರುಗಳಿಗೆ ಭೇಟಿಯಾಗುವಂಥ ಜನರಿಗೆ ಒಂದು ಸಾಂತ್ವನ ಹೇಳುವಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿದ್ದೀನಿ. ಎಲ್ಲ ಭಾಳಷ್ಟು ಒಳ್ಳೆಯ ರೀತಿ ಇದ್ರೆ ನಾವು ಪಾರ್ಲಿಮೆಂಟ್ ನಡೆದಾಗ ಪಾರ್ಲಿಮೆಂಟ್ನಲ್ಲಿ ಇರಬೇಕಾಯಿತು. ಅಲ್ಲಿ ಮುಗಿದ ನಂತರ ಬಂದ ತಕ್ಷಣ ಫ್ಲಡ್ ಆಯಿತು. ಫ್ಲಡ್ ಮುಖಾಂತರ ನಾವು ಬೇರೆ ಬೇರೆ ಊರಿಗೆ ಎಲ್ಲರಿಗೆ ಭೇಟಿ ಕೊಟ್ಟೆವು. ತದನಂತರ ನಮ್ಗೆ 125 ವರ್ಷ ಗಾಂಧಿ ಸಂಕಲ್ಪ ಯಾತ್ರೆಯನ್ನು ನಮ್ಮ ಪ್ರಧಾನಮಂತ್ರಿಯವರು ಮತ್ತು ನಮ್ಮ ಎಲ್ಲ ಭಾರತೀಯ ಜನತಾ ಪಕ್ಷ ಮುಖಂಡರು ಹೇಳಿದ್ರು ನಾವು ಅಂದರೆ ಊರೂರಿಗೆ ಎಲ್ಲ ತೆರಳಬೇಕು ಎಲ್ಲ ಕಾನ್ಸ್ಟಿಟ್ಯೂಷನ್ದಾಗ ಸುಮಾರು 120 ಕಿಲೋಮೀಟರ್ ಆದ್ರೂ ಎಲ್ಲರೂ ಪಾದಯಾತ್ರೆ ಮುಖಾಂತರ. ಆದರೆ ನಮ್ಗೆ ಇಷ್ಟು ಒಳ್ಳೆಯ ಅನುಭವ ಅಂತಂದ್ರೆ 173 ಹೇಳಿದಕ್ಕಿಂತ ಹೆಚ್ಚು ಕಿಲೋಮೀಟರ್ ನಡೆದಿವು ಮತ್ತು ಹೆಚ್ಚು ಊರುಗಳನ್ನ ನಾವು ಕವರ್ ಮಾಡಿದೆವು. ಇನ್ನೂ ಕೂಡ ಟೈಮ್ ಸಿಕ್ಕಾಗಿ ಈ ಒಂದು ಪಾದಯಾತ್ರೆ ಮುಖಾಂತರ ಎಲ್ಲ ಊರುಗಳು ಕೂಡ ನಾವು ಹೋಗಬೇಕಂತ ಒಂದು ಸಂಕಲ್ಪ ಮಾಡ್ಕೊಂಡಿವು. ಮುಂದಿನ ದಿನಮಾನಕ್ಕೆ ಆ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಮತ್ತೀಗೆ ಕೊರೋನಾ ಬಂದ ನಂತರ ಈಗೂ ಕೂಡ ಇದು ಕೂಡ ಲಾಕ್ಡೌನ್ ಆಗಿತ್ತು. ಆದರೆ ನಮಗೆ ಲಾಕ್ಡೌನ್ ಆಗಿ ಮನೆಯಲ್ಲಿ ಇರುವಂಥ ಪರಿಸ್ಥಿತಿ ನಮಗೇನು ಸೂಕ್ತ ಅನಿಸಲಿಲ್ಲ. ಯಾಕಂದರೆ ಜನರೆಲ್ಲ ಸಂಕಷ್ಟದಾರು, ಅವ್ರ ಜೊತೆಗೆ ಹೋಗಿ ಅವ್ರಿಗೆ ಸ್ವಲ್ಪ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕಂತ ತಿಳ್ಕೊಂಡು 8 ಕ್ಷೇತ್ರದಲ್ಲಿ ಸರ್ವಸಾಮಾನ್ಯವಾಗಿ ಎಲ್ಲ ಪಂಚಾಯಿತಿಗೆ ಹೋಗಿ ನಾನು ಸಾಂತ್ವನ ಹೇಳುವಂಥ ಕೆಲಸ ಮಾಡಿದ್ದೀನಿ. ಇನ್ನೂ ಕೂಡ ಕೆಲವೊಂದು ಕಾರ್ಯ ಅಂದರೆ 600 ಪಂಚಾಯತ್ ನಮ್ಮಲ್ಲಿ ಬರ್ತವೆ, ಅದರಿಂದ 50-60 ಪಂಚಾಯತ್ ನಿಂತಿರ್ಬೋದು. ಅದು ಕೂಡ ಮುಂದಿನ ದಿನಮಾನದಲ್ಲಿ ಹೋಗಿ ಎಲ್ಲರಿಗೆ ಭೇಟಿ ಕೊಡುವಂಥ ಕಾರ್ಯಗಳನ್ನು ನಾನು ಮಾಡ್ತೀನಿ. ನಾನು ಸಂಸದರಾಗಿ ಹೋದ ನಂತರ ಮೊದಲಿನಿಂದ ಕೂಡ ನಾನು ಬೇರೆ ಸಂಸದರು ಇರ್ಬೋದು, ಇಲ್ಲಿ ಶಾಸಕರು ಇರ್ಬೋದು, ಅಥವಾ ಪಾರ್ಲಿಮೆಂಟ್ ಯಾವ ಪ್ರಕಾರ ನಡೀತದೆ, ವಿಧಾನಸಭೆ ಯಾವ ಪ್ರಕಾರ, ಇದೊಂದು ನಂಗೆ ಹವ್ಯಾಸ ಅಂದರೆ ನೋಡ್ಕೋಂಥ ಪರಿಸ್ಥಿತಿ ನೋಡ್ಕೋತಿದ್ದೆ. ಆದರೆ ನನಗೆ ಅದೊಂದು ಸಿಕ್ಕ ನಂತರ, ನನಗೊಂದು ಚಾನ್ಸ್ ಸಿಕ್ಕ ನಂತರ ನಾನು ಕೂಡ ಜನರ ಪರವಾಗಿ ಏನಾದರೂ ಮಾತಾಡಬೇಕಂತ ತಿಳ್ಕೊಂಡು ಸುಮಾರು ನಾವಾಗಲಿ ನಮ್ಮ ಪಿಯರ್ ಸೇರಿ ಒಂದು ಸುಮಾರು ಕ್ವಶನ್ಗಳು ಹಾಕಿದೆವು. ನನ್ನ ಸೌಭಾಗ್ಯ ಅನ್ಬೋದು ಪಾರ್ಲಿಮೆಂಟ್ ನಡೆದಿಂದ 2ನೇ ದಿವಸ, ಅಂದರೆ ಪ್ರತಿ ದಿವಸ 20 ಕ್ವಶನ್ ಇರ್ತವೆ, 27ನೇ ಕ್ವಶನ್ನ 2ನೇ ದಿವಸ 7ನೇ ಕ್ವಶನ್ನ ನನಗೆ ಬಂತು. ಅದು ಕೂಡ ಬಸವನವರ ನಾಡಿನ ಒಂದು ಕಲ್ಯಾಣ ಕರ್ನಾಟಕ ಇರ್ಬೋದು ಅಥವಾ ಬಸವನಾಡಿನಲ್ಲಿ ಬಸವನವರು ಹುಟ್ಟಿದಂಥ ಮತ್ತು ಅವರು ಇದ್ದಂಥ ಮತ್ತು ಅವರ ಕಾರ್ಯಭಾರ ಅದನ್ನು ಸುಧಾರಣೆ ಮಾಡುವಂಥ ಒಂದು ಪ್ರಶ್ನೆ ನನಗೆ ಬಂತು. ಆದರೆ ಸೋಷಿಯಲ್ ಜಸ್ಟಿಸ್ ಮಿನಿಸ್ಟರ್ ಇದ್ರ ಒಳ್ಳೆಯ ದೃಷ್ಟಿಯಿಂದ ನಮ್ಗೆ ಉತ್ತರ ಕೂಡ ಕೊಟ್ಟರು. ಮುಂದಿನ ದಿನಮಾನದಲ್ಲಿ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಬಂದರೆ ನಾವು ಡೆವಲಪ್ಮೆಂಟ್ ಕೂಡ ಮಾಡ್ತೀವಿ ಅಂತಂದರು. ಅಂದರೆ ಇಂಥವು 10 ಕ್ವಶನ್ಗಳನ್ನ ಕೇಳಿದೆವು ನಾವು, ಸುಮಾರು 100 ಹೆಚ್ಚು ಕ್ವಶನ್ಗಳು ಕೇಳಿರ್ಬೋದು 3 ಪಾರ್ಲಿಮೆಂಟ್ ಸೇರಿದ ನಂತರ. ಅದರಲ್ಲಿ ಸುಮಾರು ನನಗೆ ಸ್ಟಾರ್ ಆಗಿ ಬಂದು ಇವತ್ತು ಸೈನಿಕ ಸ್ಕೂಲ್ ಬಗ್ಗೆ ಕೇಳಿದ್ದೆವು, ಆಮೇಲೆ ಇಂಡಸ್ಟ್ರಿ ಬಗ್ಗೆ ಕೇಳಿದ್ದೆವು, ಅಗ್ರಿಕಲ್ಚರ್ ಬಗ್ಗೆ ಕೇಳಿದ್ದೆವು. ಹಿಂಗೆ ಸುಮಾರು ಈ ಭಾಗದಲ್ಲಿ ನಮ್ಮ ಜನರಿಗೆ ಏನಾಗುವ ಅವೆಲ್ಲಗಳನ್ನ ಪ್ರಶ್ನೆ ಕೇಳಿದ್ದೆವು.
ಅಲ್ಲಿ ಸ್ಟಾರ್ ಕ್ವಶನ್ ಆಗಿದ್ದಕ್ಕೆ ಲಿಖಿತವಾಗಿ ಉತ್ತರ ಬಂದು ಅಂದ್ರೆ ಮುಂದಿನ ದಿನಮಾದಲ್ಲಿ ಫಾಲೋ ಅಪ್ ಮಾಡಿ ನಾನು ಸಾಧ್ಯವಾದಷ್ಟು ಈ ಭಾಗವನ್ನು ಒಂದು ಸುಧಾರಣೆ ಮಾಡಲು ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾ ಇದ್ದೆ. ಭಾಗ್ಯ ಅನ್ಬೋದು ಅವ್ರ ಜೊತೆಗೆ ನಾವು ಇವತ್ತು ಆರಿಸಿ ಹೋಗೋದಾದ್ರೆ ಈ ಪೀರಿಯಡ್ನಲ್ಲಿ ಇರೋದಾದ್ರೆ ನಮ್ದು ಭಾಳ ಯಾವಾಗೋ ಯಾರೋ ಕೆಲಸ ಮಾಡಿರೋ, ಯಾಕಂದ್ರೆ ನೋಡ್ತೀವಿ ನಾವು ಇವತ್ತು ಪಾರ್ಲಿಮೆಂಟ್ ಚಾಲೂ ಆದಾಗಿಂದ ಹಿಡಿದು ಯಾವಾಗ ಅಂದರೆ 30 ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಮತ್ತು ನಮ್ಮ ಸರ್ಕಾರ ಇರ್ಬೋದು, ಇವತ್ತು ಸ್ವತಂತ್ರ ಆಗಿ 69 ವರ್ಷ ನಾವು ಮುಟ್ತಾ ಇದ್ದೀವಿ. ಆದರೂ ಕೂಡ ಇವತ್ತು ಬರೇ ಒಂದು 3 ತಿಂಗಳಲ್ಲ 100 ದಿವಸ 1 ವರ್ಷದಲ್ಲಿ ಕಾರ್ಯಕಲಾಪಗಳು ಇನ್ನು ಹಿಂದೆಂದು ಆಗದಂತ 1 ವರ್ಷದಾಗೆ ಕೆಲಸಗಳನ್ನು ಮಾಡಿ ತೀರಿಸಿದ್ದಾರೆ. ಇನ್ನೂ ಕೂಡ ಮಾಡೋರಿದ್ದಾರೆ. ಆದರೆ ಈ ಪೀರಿಯಡ್ನಲ್ಲಿ ಇದ್ದವರು ಎಲ್ಲ ನಮ್ಮ 554 ಜನರದ್ದು ಎಲ್ಲ ಸೌಭಾಗ್ಯ ಅನ್ಬೋದು ನಾವು. ಯಾಕಂದ್ರೆ ಇಂಥ ಒಂದು ಡೆವಲಪ್ಮೆಂಟ್ ಆಗಲಿ ಅಥವಾ ಇಂಥ ಒಂದು ಬದಲಾವಣೆ ಆಗಲಿ ಅಥವಾ ಇಂಥ ಒಂದು ದೇಶ ವಿದೇಶಗಳು ನಮ್ಮ ಭಾರತ ದೇಶವನ್ನು ನೋಡ್ತಕ್ಕಂಥ ಒಂದು ಅವ್ರ ದೃಷ್ಟಿಕೋನ ಬದಲಾವಣೆ ಆಗಿ ಹೋಗ್ಯದ. ಭಾರತ ದೇಶದಪ್ಪ ಏನು ಬಿಡಪ್ಪ ಅಂತಂತೀರ, ಆದರೆ ಇವತ್ತು ಭಾರತ ದೇಶ ನಂಬರ್ 1 ಆಗೋಕ್ಕೆ ನಮ್ಮ ಪ್ರಧಾನಮಂತ್ರಿಯವ್ರ ಕಾರಣೀಭೂತ. ಮತ್ತು ಅವ್ರ ಜೊತೆಗೆ ನಾವಿರೋದು ನಮ್ಮ ಸೌಭಾಗ್ಯ. ಮತ್ತು ನಾನು ಜನರಿಗೆ ಇದನ್ನು ಭಾಳಷ್ಟು ನಾನು ವಂದನೆಗಳನ್ನು ಹೇಳೋದಂದ್ರೆ ಅವರ ಒಂದು ಇಚ್ಛೆಯಿಂದ ಅಥವಾ ಅವರ ಒಂದು ಆಶೀರ್ವಾದದಿಂದ ನಾನು ಅಲ್ಲಿ ಹೋಗಿ ಮುಟ್ಟಿದಂತ ಇದು ನನಗೆ ಸೌಭಾಗ್ಯ. ಇಲ್ಲ ಲೋಕಸಭೆಯಲ್ಲಿರಲಿ ಅಥವಾ ವಿಧಾನಸಭೆಯಲ್ಲಿರಲಿ ನಮ್ಮ ಎಲ್ಲರೂ ಸೇರಿ ನಾವು ಏನಾದರೂ ಒಂದು ಇಶ್ಯೂ ಬರ್ತದೆ ಎಲ್ಲರೂ ಕೂಡಿ ಹೋಗಿ ಎಲ್ಲರಿಗೆ ಹೇಳುವಂಥದ್ದು, ಅಥವಾ ನಾವು ನಮ್ಮ ಪ್ರಶ್ನೆ ಬಂದರೆ ಅವರೆಲ್ಲ ನಮ್ಗೆ ಕೊಡ್ತಾರೆ, ನಮ್ಮ ಪ್ರಶ್ನೆ ಬಂದರೆ ಅವರೆಲ್ಲ ಕೊಡ್ತಾರೆ. ಈಗ ನಮ್ಮ ಇರ್ತಕ್ಕಂಥ ನಮ್ಮ ರಾಜ್ಯದಿಂದ 3 ಮಂದಿ ನಮ್ಮ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳು, ಇವತ್ತು ಪ್ರಹ್ಲಾದ್ ಜೋಶಿ ಅವರು ಮತ್ತು ನಮ್ಮ ಸದಾನಂದ ಗೌಡರು ಮತ್ತು ಸುರೇಶ್ ಅಂಗಡಿಯವರು, ಇವರೆಲ್ಲರೂ ಆಗಿಂದಾಗ ನಮ್ಮ ಎಲ್ಲ ಒಂದು ಸಂಸದರನ್ನು ಮೀಟಿಂಗ್ ಕರೆಸಿ ಏನಾದರೂ ರಾಜ್ಯ ಬದ್ದಲು ಏನಾದರೂ ಸಮಸ್ಯೆ ಅಥವಾ ಏನು ಡೆವಲಪ್ಮೆಂಟ್ ಬೇಕು ಅದನ್ನೆಲ್ಲ ಒಂದು ವಿಚಾರ ಮಾಡಿ ನಮ್ಮನ್ನೆಲ್ಲರನ್ನು ಕರೆದುಕೊಂಡಿರುವಂಥ ಪರಿಸ್ಥಿತಿ ಮಾಡ್ತಾ ಇರ್ತಾರೆ ಅವರು. ಯಾಕಂದರೆ ಈಗ ನಾವು ಹೊಸಬರು ಇರೋದ್ರಿಂದ ಅವರು ಹಳಬರು ಇದ್ದಾರೆ ಅಥವಾ ಅವರು ಸಾಕಷ್ಟು ಅನುಭವ ಉಳ್ಳವರು ಇದ್ದಾರೆ. ಅವರು ಸೇರಿ ನಮಗೆ ಬೇರೆ ಬೇರೆ ಕ್ಯಾಬಿನೆಟ್ ಮಂತ್ರಿಗಳಿಗೆ ಹೋಗೋದಾಯಿತು ಅಥವಾ ನಮ್ಮ ಅಧ್ಯಕ್ಷರೇ ಪ್ರಧಾನಮಂತ್ರಿಗಳು ಹೋಗಿ ಒಂದು ಎಲ್ಲ ನಮ್ಮ ಭಾಗದ ಸೂಚನೆಗಳನ್ನ ಹೇಳುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಅವ್ರು ಭಾಳಷ್ಟು ಒಂದು ಅಂದ್ರೆ ಏನೋ ಒಂದು ಮನೆಯ ಕುಟುಂಬ ಥರ ಎಲ್ಲರೂ ಸೇರಿ ನಾವು ಒಕ್ಕಟ್ಟು ಕೆಲಸ ಮಾಡ್ತೀವಿ. ಅದು ಒಂದು ಭಾಳ ಒಳ್ಳೆಯ ರೀತಿಯಿಂದ ಅನುಭವ. ಮತ್ತು ಒಬ್ಬರು ಹೋಗಿ ಸಹಾಯ ಮಾಡುತ್ತ ಮನೋಭಾವ ಕೂಡ ಒಳ್ಳೆಯ ದೃಷ್ಟಿಯಿಂದ. ಆ ಕಾರಣ ನಾನು ಎಲ್ಲ ನಮ್ಮ ಹಿರಿಯ ಸಂಸದರಿರ್ಬೋದು ಹಿರಿಯ ನಮ್ಮ ಸಚಿವರಿರ್ಬೋದು ಇವ್ರು ಭಾಳ ವಂದನೆಗಳನ್ನು ಹೇಳ್ತೀನಿ. ಯಾಕಂದರೆ ಭಾಳಷ್ಟು ಒಳ್ಳೆಯ ರೀತಿಯಿಂದ ನಮ್ಮ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಇಲ್ಲ ಸಹಕಾರದಿಂದ ಹೋಗೋದ್ರಿಂದ ನಮಗೆ ರಾಜಕಾರಣದಲ್ಲಿ ಭಾಳಷ್ಟು ಅನುಕೂಲ ಆಗ್ಯದ. ಯಾಕಂದ್ರೆ ಇದು ರೀ ರಾಜಕೀಯದಲ್ಲಿ ಏನೂ ನಾವು ಹೆಚ್ಚು ಏನೂ ಮಾಡೋದು ಕಾರಣ ಇಲ್ಲ. ಯಾಕಂದ್ರೆ ಸಹಕಾರ ರಂಗದಲ್ಲಿ ಅದೆಲ್ಲ ಮಾಡಿ ಹೋಗಿರ್ತೇವೆ ನಾವು. ಅಂದರೆ ನಾವೇನು ಹೊಸಬರು ಅಂತ ಅನಿಸೋದಿಲ್ಲ. ಅಲ್ಲಿ ಏನೇ ಇದ್ರು ಸಹಕಾರ ಮತ್ತು ಸರ್ಕಾರ ಕೂಡಿದ ನಂತರ ಎಷ್ಟು ಒಳ್ಳೆಯ ಕೆಲಸ ಮಾಡೋದು ನಾನು ಅದರಲ್ಲಿ ಉದಾಹರಣೆ ಅನ್ಬೋದು. ಇಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದೆವು. ಯಾಕಂದ್ರೆ ಅದರಲ್ಲಿ ಕಮ್ಮಿದ್ರೆ ಇದರಲ್ಲಿ ಬರ್ತದೆ, ಇದರಲ್ಲಿ ಕಮ್ಮಿದ್ರೆ ಅದರಲ್ಲಿ ಬರ್ತದೆ. ಹಿಂಗೆ ಎರಡೂ ಸೇರಿ ನಾವು ಒಗ್ಗೂಡಿದ ಎರಡೂ ಕೈ ಸೇರಿದ ನಂತರ ಭಾಳಷ್ಟು ಒಳ್ಳೆಯ ರೀತಿಯಿಂದ ಕೆಲಸಗಳಾಗ್ತವೆ. ಮತ್ತು ನಮಗೇನು ಅಡಚಣೆ ಏನು ಬಂದಿಲ್ಲ. ಈ ಕಡೆ ಸಹಕಾರ ರಂಗ ಕೂಡ ಬೆಳೀತದೆ, ಸರ್ಕಾರದಿಂದ ಸಹಕಾರ ಇದ್ರೆ ಮತ್ತು ಈ ಕಡೆ ಸರ್ಕಾರದಿಂದ ಕೂಡ ಕೆಲಸ ಕಾರ್ಯ ಆಗುತ್ತೆ, ಸಹಕಾರ ರಂಗದ ನಮಗೆ ಒಂದು ಹೆಲ್ಪ್ ಇದ್ರೆ ಈ ಪ್ರಕಾರ ಎರಡೂ ಸೇರಿ ನಾವು ಕೂಡಿ ಕೆಲಸ ಮಾಡ್ಕೋತ ಹೋಗುವಂಥ ಒಂದು ಪರಿಸ್ಥಿತಿ ಇವತ್ತಿಂದ ಅನ್ವಯಿಸದ. ಮತ್ತು ಈ ಪರಿಸ್ಥಿತಿಯಲ್ಲಿ ನಾವು ಒಳ್ಳೆಯ ರೀತಿಯಿಂದ ಮಾಡ್ಕೋತ ಹೊಂಟಿದ್ದೇವೆ. ಇಲ್ಲ ಯುವಕರ ಸಮಸ್ಯೆ ನೋಡ್ರಿ, ಅವ್ರು ಹೇಳೋಕ್ಕಿಂತ ಮುಂಚೆ ನಾವು ಹೇಗೆ ಮಾಡ್ತೀವಿ, ನಾವೊಂದು ಕ್ರಿಯಾತ್ಮಕವಾಗಿ ಎಲ್ಲೆಲ್ಲಿ ಹೋಗಿ ನಾವು ನೋಡ್ತಿರ್ತೀವಿ ಹೊಸ ಹೊಸ ಕೆಲಸಗಳು ಎಲ್ಲ ಏನಾಗಿದಾವೋ ಅಥವಾ ಹೊಸದು ಏನೋ ಒಂದು ನಾವು ಕಂಡ್ರೆ ಕೂಡ ಅದನ್ನು ಹೋಗಿ ಒಂದು ಮಾಹಿತಿ ತೊಗೊಂಬರುವಂಥದ್ದು ಅಥವಾ ಇಲ್ಲಿ ಏನು ನಾವು ಮಾಡ್ಬೋದು ಇಂಥದ್ದು ಮೊದಲಿನಿಂದ ಕೂಡ ನಾನು ವಿಚಾರ ಮಾಡ್ತೇವೆ. ಅದು ಯಾಕಂದ್ರೆ ನಮ್ಮ ಸಂಸ್ಥೆಗಳು ನೋಡಿರ್ಬೋದು ನೀವು ಇಂಟರ್ನ್ಯಾಷನಲ್ ಲೆವೆಲ್ ಏನೊಂದು ಶೇರ್ದಲ್ತೋ ಅದು ಒಂದು ಹಳ್ಳಿ ಮಟ್ಟದಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿ ಅದೇ ಪ್ರಕಾರ ಇಲ್ಲೂ ಕೂಡ ನಾನು ಬಹಳಷ್ಟು ಪ್ರಯತ್ನ ಮಾಡ್ತೇವೆ. ಅದರ ಅಥವಾ ಈಗ 1 ವರ್ಷದಲ್ಲಿ ಏನೂ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಈಗ ಫ್ಲಡ್ ಬಂತು, ಅದರ ನಂತರ ಇವತ್ತು ಕೋವಿಡ್ ಅಂದ್ರೆ ವೈರಸ್ ಕೊರೋನಾ ವೈರಸ್ ಬಂತು ಮತ್ತು 3 ತಿಂಗಳು ನಮ್ಮ ಪಾರ್ಲಿಮೆಂಟ್ ನಡೀತು, ಹೊಸ ಹೊಸ ಬಿಲ್ ಬಂದು ಈ ಇದರಲ್ಲಿ ನಾನು ಇನ್ನೂ ಕೂಡ ಹೆಚ್ಚಿನ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಅದರ ಪ್ರಪೋಸಲ್ ಕೂಡ ಎಲ್ಲ ಕೊಡ್ತಾ ಇದ್ದೀನಿ ಮೇಲಿನ ಮೇಲೆ. ಯಾವಾಗ ಸಾಧ್ಯ ಆಗ್ತದೋ ಅವಾಗ ನಮ್ಮ ಜನರಿಗೆ ಏನು ಸಹಕಾರ ಬೇಕಾಗ್ತದೆ, ಯುವಕರು ಇರ್ಬೋದು ಹೆಣ್ಮಕ್ಕಳಿಗಿರ್ಬೋದು ಅಥವಾ ವೃದ್ಧರಿಗಿರ್ಬೋದು, ಅಂದ್ರೆ ಇಡೀ ಸಮಾಜವನ್ನು ಏನು ಅನುಕೂಲ ಆಗ್ತದೆ ಅಂಥವೆಲ್ಲ ಕೆಲಸಗಳು ಕಾರ್ಯಗಳನ್ನು ಮಾಡ್ತಾ ಕೂಡ ಬಂದಿದ್ದೀನಿ. ಇನ್ನೂ ಕೂಡ ಮುಂದೆ ಕೂಡ ಮಾಡುವಂಥ ಒಂದು ಹೆಜ್ಜೆಯನ್ನು ಇಡ್ತಾ ಹೋಗ್ತಾ ಇದ್ದೀನಿ. ನೀರಾವರಿ ಅವು ಎಲ್ಲ ಕೂಡ ನಾವು ಕೈಗೊಳ್ಳುತ್ತಾ ಕೆಲಸ ಮಾಡಿದ್ದೀವಿ. ನಾವು ಆರಿಸಿ ಬಂದಾಗಿಂದ ಹೇಳಿ ಕೂಡ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಇರ್ಬೋದು ಇರಲಿಕ್ಕೆಲ್ಲ ಅದನ್ನು ನಾವು ಪ್ರಪೋಸಲ್ ಮಾಡ್ತಾ ಕೊಡ್ಕೋತಿದ್ದೇವೆ. ಮಹಾಲಕ್ಷ್ಮಿ ಅವರೇ, ಕರಗಾವ ಆತ್ಮಿಯವರೇ ಮತ್ತು ನಮ್ಮ ಇರ್ತಕ್ಕಂಥ ಆತ್ಮೀಯಲ್ಲಿ ಆತ್ಮೀಯರವರು ಈ ಎಲ್ಲದೂ ಕೂಡ ಒಂದು ನಾನು ಸಪೋರ್ಟ್ ಕೊಡುವಂಥ ಕೆಲಸ. ಮತ್ತು ಅದಕ್ಕೆ ಜೊತೆಯಾಗಿ ನಮ್ಮ ಎಲ್ಲ ಶಾಸಕರು ಕೂಡ ಪ್ರಯತ್ನ ಇದ್ದಾರೆ. ಮತ್ತು ನಮ್ಮ ಸೌಭಾಗ್ಯ ಅನ್ನೋದು ನಮ್ಮ ಇದರಲ್ಲಿ ಈಗಾಗಲೇ 3 ಜನ ಮಂತ್ರಿಗಳಾಗೋದ್ರಿಂದ ಅವರೂ ಕೂಡ ಸಹಕಾರ ಮಾಡ್ತಾರೆ. ಮತ್ತು ಇವತ್ತು ಬೆಳಗಾವಿ ಜಿಲ್ಲೆಗೆ ನಮ್ಮ ಒಂದು ಜಲಸಂಪನ್ನ ಸಚಿವರು ಬರೋದ್ರಿಂದ ಮತ್ತಿಟ್ಟು ಅನುಕೂಲ ಆಗಿದೆ. ಅವರೂ ಕೂಡ ಅದಕ್ಕೆ ಆಸಕ್ತಿ ತೋರಿಸ್ತಾರೆ. ಈಗೆಲ್ಲರೂ ಸೇರಿ ಅಂದರೆ ಈಗೇನು ನಾವು ಬರೀ ಕನಸು ಕಾಣ್ತಿದ್ದೀವೋ ಅದು ನನಸಾಗುವಂಥ ಸ್ಥಿತಿ ಬಂದದ ನಮಗೆ ಅನಿಸ್ತದೆ.
ಯಾಕಂದ್ರೆ ನೀರಾವರಿಗೆ ಮೊದಲಿನಿಂದ ನಾವು ಒತ್ತು ಕೊಡ್ಕೋತ ಹೋಗಿದ್ದೀನಿ, ಮುಂದೂ ಕೂಡ ಒತ್ತು ಕೊಡ್ತಿದ್ದೀನಿ. ಯಾಕಂದ್ರೆ ರೈತರಿಗೆ ನಾವು ಏನೋ ಸಬ್ಸಿಡಿ ಸಾಲ ಕೊಡೋದಕ್ಕಿಂತ ಅವರಿಗೆ ಜಮೀನಿಗೆ ನೀರಾವರಿ ಕೊಟ್ಟರೆ ನೀರಾವರಿ ನಂತರ ಅವ್ರಿಗೆ ಉತ್ಪನ್ನ ತಮ್ಮಷ್ಟು ತಾವು ಒಂದು ತಮ್ಮಷ್ಟು ತಾವು ಬಲಾಢ್ಯಾಗ ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂಥ ಒಂದು ಪರಿಸ್ಥಿತಿ ಉತ್ಪನ್ನ ಆಗ್ತದೆ. ಆದ ಕಾರಣ ನೀರಾವರಿಗೆ ನಾನು ಪ್ರಾತಿನಿಧ್ಯ ಕೊಡ್ತಾ ಇದ್ದೀನಿ, ಈಗೂ ಕೂಡ ಹೆಚ್ಚು ಮಾಡ್ತಾ ಇದ್ದೀನಿ. ಆದರೆ ಇದು COVID-19 ಬರೋದ್ರೆ ಸ್ವಲ್ಪ ಮಟ್ಟಿಗೆ ಅಂದ್ರೆ ಈಗ ಈ ಕೆಲಸ ಆಗುವುದ್ರೆ ಮುಂದಿನ ವರ್ಷ ಆಗ್ಬೋದು ಅನಿಸ್ತದೆ ಇಷ್ಟರಲ್ಲಿ. ಇಲ್ಲ ಅದೇ COVID-19 ನೋಡ್ರಿ, ಈಗ ಎಲ್ಲರೂ ಹೆದರ್ತಾರಂದ್ರೆ ಈಗೇನು ಬಂದ ಬಿಡ್ತದ ಅಂತ ಆ ಪ್ರಕಾರ ಅಲ್ಲ, ಇದು ಒಂದು ಫ್ಲಡ್ನಲ್ಲಿ ತಿರುಗಾಡೋದು ಬೇರೆ ಆಗ್ತದೆ, ಇದರಲ್ಲಿ ತಿರುಗಾಡೋದು ಬೇರೆ ಆಗ್ತದೆ. ಯಾಕಂದ್ರೆ ಇದೊಂದು ಕೊರೋನಾ ವೈರಸ್ ಅದ ಕಾಣಲಾರ್ದಂಥದ್ದೊಂದು ಮಹಾಮಾರಿ ಅನ್ಬೋದು, ಯಾರಿಗೂ ಕಾಣಿಸಲ್ಲ. ಯಾವಾಗ ಬಂತು, ಹೆಂಗೆ ಬಂತು, ಏನು ಬರ್ತೈತಿ ಯಾರಿಗೂ ಗೊತ್ತಿಲ್ಲ. ನಾನಂತೇನು ರೀ, ದೇವ್ರ ಇಚ್ಛೆ ಪಟ್ಟರೆ ಯಾರಿಗೆ ಬರ್ತದೆ ಯಾರಿಗೆಲ್ಲ ಗೊತ್ತಿಲ್ಲ. ಆದರೆ ನಾವು ಜನರು ಸಂಕಷ್ಟಾಗಪ್ಪ, ನಾವು ಮನೆ ಇಟ್ಕೊಂಡು ಸರಿಯಲ್ಲ, ನಾವು ಎಲ್ಲರಿಗೆ ಒಂದು ಇದೇ ಒಂದು ಅವಕಾಶವನ್ನು ತಗೊಂಡು ನಾನು ಎಲ್ಲರಿಗೂ ಭೇಟಿ ಆಗಬೇಕು. ಬರೀ ನಾವು ಅವ್ರಿಗೆ ಹೇಳ್ಕೋತ ಹೋಗಿದ್ದಾರೆ, ನೀವು ಹೆಂಗೆ ಅದಕ್ಕೆ ಕೇಳ್ಕೋತ ಹೋಗಿಲ್ಲ. ಒಂದು ವಿಷಯವನ್ನು ಸ್ಪಷ್ಟವಾಗಿ ನಾವು ಹೇಳ್ಕೋತ ಹೋಗಿದ್ದೆವು, ಏನು ನಮ್ಮ ಪ್ರಧಾನಮಂತ್ರಿಯವರು ಮತ್ತು ನಮ್ಮ ಮುಖ್ಯಮಂತ್ರಿಯವರು ಹೇಳಿದರು, ಇವತ್ತು ಇರ್ತೇವೆ ಸ್ಟೇ ಅಟ್ ಹೋಮ್, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮತ್ತು ಸ್ವಚ್ಛತೆ ಇರ್ಬೋದು. ಇದು ಬರೇ ಪೊಲೀಸರು ಅಧಿಕಾರಿಗಳು ಹೇಳಿದ ನಂತರ ನಾವು ಪಾಲಿಸೋದಲ್ಲ, ಇದು ನಮ್ಮ ಜೀವನ, ನಮ್ಮ ಕುಟುಂಬ, ನಮ್ಮ ಆರೋಗ್ಯ ಸಲುವಾಗಿ ಅದ. ನೀವು ಇದನ್ನು ತಿಳ್ಕೊಂಡು ಯಾರೂ ಹೇಳೋದನ್ನು ಪಾಲಿಸಂತ ಇದೊಂದು ಸ್ಪಷ್ಟವಾಗಿ ಸಂದೇಶ ಕೊಡ್ಕೋತ ಇದೆ. ಆ ಪ್ರಕಾರ ಜನರು ಕೂಡ ಬಹಳಷ್ಟು ಜನ ಇದನ್ನು ಮೆಚ್ಚುಗೆ ವ್ಯಕ್ತಪಡಿಸಿದರು ಮತ್ತು ಅವರು ಅಳವಡಿಸಿದ್ದಾರೆ. ಯಾಕಂದ್ರೆ ನೋಡ್ತಿರ್ತೀವಿ ನಾವು ಎಲ್ಲೆ ಊರಾಗಪ್ಪ ಒಂದು ಪೊಲೀಸ್ ಜೀಪ್ ಸೈರನ್ ಹೊಡ್ಕೊಂಡು ಬಂದಾಗ ಒಳಗೆ ಓಡಿ ಹೋಗೋದು, ಆಮೇಲೆ ಹೊರಗೆ ಬಂದ್ಕೊಂಡೋದು, ಅಥವಾ ಆಶಾ ಅಂಗನವಾಡಿ ಕಾರ್ಯಕರ್ತರು ಬಂದ ನಂತರ ಒಳಗೆ ಹೋಗಿ ಕೊಡೋದು. ಬಂದು ಈ ಪ್ರಕಾರ ಮಾಡೋದ್ರಿಂದ ನೀವು ಯಾರು ಅಧಿಕಾರಿಗಳ ಸಲುವಾಗಿ ಕೆಲಸ ಮಾಡ್ತಿಲ್ಲ ಮತ್ತು ನಿಮ್ಮ ಸಲುವಾಗಿ ಮಾಡ್ತಿಲ್ಲ, ಇದೊಂದು ಮಹಾಮಾರಿಯಪ್ಪ, ಇದು ನಿಮಗೆ ಬರೋದದ. ಯಾಕಂದ್ರೆ ಇಂಥದ್ದು ಯಾರು ಪಾಲಿಸೋದ್ರೆ ಸ್ವತಃ ನಿಮಗೆ ಬರ್ತದೆ, ನೀವು ಬಂದ ನಂತರ ನಿಮ್ಮ ಫ್ಯಾಮಿಲಿಗೆ ಅಥವಾ ನಿಮ್ಮ ಕುಟುಂಬಕ್ಕೆ ಬರ್ತದೆ, ಕುಟುಂಬ ಬಂದಂತರ ಗಲ್ಲಿಯಲ್ಲಿ ಬರ್ತದೆ, ಗಲ್ಲಿಯಲ್ಲಿ ಬಂದ ನಂತರ ಊರಾಗೆ ಬರ್ತದೆ, ಊರಾಗೆ ಬಂದ ನಂತರ ಪರ್ವಡ್ಗೆ ಹೋಗ್ತದೆ. ಆದ್ರೆ ನುಕ್ಸಾನ್ ಆಗುವುದ ಅಥವಾ ಅದ್ರದ್ದು ಏನಾದರೂ ಕೆಟ್ಟ ಆಗುವುದಾದ್ರೆ ತಮಗ ಆಗ್ತದೆ. ಇದನ್ನು ಭಾಳಷ್ಟು ತಿಳಿ ಹೇಳ್ಕೋತ ಹೋದ್ನು ಮತ್ತು ಜನರು ಕೂಡ ಸ್ಪಂದನೆ ಮಾಡಿ ನಾವು ಹೋದಾಗ ಎಲ್ಲರೂ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಅಲ್ಲಿರ್ತಕ್ಕಂಥ ವಾರಿಯರ್ಸ್ ಅಂದರೆ ನಮ್ಮೊಂದು ಕಮಿಟಿ ಮಾಡಿರ್ತೀವಿ ನಾವು ಅಲ್ಲೊಂದು, ಆ ಕಮಿಟಿ ಮುಖಾಂತರ ಎಲ್ಲರೂ ಎಲ್ಲ ಪಂಚಾಯತಿಗೆ ನಾವು ಹೇಳ್ಕೋತ ಹೋದ್ವಿ ಮತ್ತು ಎಲ್ಲರೂ ಕೂಡ ಸಹಕಾರ ಕೊಟ್ಟರು. ಆದರೆ ಒಂದು ಊರಿಗೆ ಹೋದ್ವಿ, ಎರಡು ಊರಿಗೆ ಹೋದ್ವಿ, ಒಮ್ಮೆ ಬರೀ ಜಿಲ್ಲೆಯಲ್ಲಿ ಮೀಟಿಂಗ್ ಮಾಡಿದ್ವಿ, ಒಮ್ಮೆ ಚಿಕ್ಕೋಡಿಯಲ್ಲಿ ಮೀಟಿಂಗ್ ಮಾಡಿದ್ವಿ, ಬೆಳಗಾವಿದಲ್ಲಿ ಮೀಟಿಂಗ್ ಮಾಡಿದ್ವಿ, ಆಮೇಲೆ ತಾಲೂಕಾ ಲೆವೆಲ್ ಮೀಟಿಂಗ್ ಮಾಡಬೇಕಾಗಿತ್ತು. ತಾಲೂಕಾ ಲೆವೆಲ್ ಒಂದು ಹೋಗಿ ಬಂದ್ವಿ. ತಾಲೂಕಾ ಆದ ನಂತರ ಯಾಕಪ್ಪ ಹೀಗೆ ಕೊಡಬೇಕು, ಪಂಚಾಯತಿ ಲೆವೆಲ್ ಹೋದ್ರೆ ಒಳ್ಳೇದು ಅಂತ ತಿಳ್ಕೊಂಡು, ಯಾಕಂದರೆ ಇವತ್ತು ಅಂಜಿ ಕೊಡುವುದಂತ ಪ್ರಶ್ನೆ ಬರಲಿಲ್ಲ. ಯಾಕಂದ್ರೆ ಎಲ್ಲ ಅಧಿಕಾರಿಗಳು ಕೂಡ ನಮ್ಮ ಜೊತೆಗಿದ್ದರು, ಅಧಿಕಾರಿಗಳು ಕೂಡ ನಾವಿಲ್ಲಾದರೂ ಕೂಡ ಅಧಿಕಾರಿಗಳು ಅಂತ ತಿರುಗಾಡ್ತಿದ್ದೆ, ಯಾಕಂದ್ರೆ ಅವ್ರಿಗಂತೂ ಕಂಪಲ್ಸನ್. ನಾವು ನಮ್ಮ ಮನಸ್ಸಿಗೆ ಇದು ಕಂಪಲ್ಸನ್ಪ್ಪ, ನಾವು ಜನರ ಜೊತೆ ಹೋಗ್ಬೇಕು ಅಂತ ತಿಳ್ಕೊಂಡು ನಾವು ಹೋಗಿ ಬಂದೆವು. ಮತ್ತು ಭಾಳಷ್ಟು ನನಗೆ ಆನಂದ ಅನಿಸಿದೆ, ಇಂಥ ಕಷ್ಟಕಾಲದಲ್ಲಿ ಕೂಡ ನಾವು ಜನರ ಮಧ್ಯದಲ್ಲಿದ್ದೆವು, ಜನರ ಒತ್ತಿಗೆ ಹೋಗಿದ್ದೆವು, ಮತ್ತು ಯಾವಾಗಿದ್ದರೂ ಕೂಡ ನಾವು ಜನರ ಮಧ್ಯದಲ್ಲಿ ಇರುವಂಥ ಕೆಲಸ ಕಾರ್ಯಗಳು ಮಾಡ್ತಾರೆ. ಮಹತ್ವಾಕಾಂಕ್ಷೆ ಯೋಜನೆ ಭಾಳಷ್ಟು ಅದಾವೆ, ಕರೆ ಎಷ್ಟು ಆಗ್ತಾವೋ ಬಿಡ್ತಾವೋ ಅದನ್ನು ಇದು ಇವತ್ತು ನೋಡಿ ಬರ್ತಕ್ಕಂಥ ದಿನಮಾನ ನಮಗೆ ಸಮಯ ನಿರ್ಣಯ ಮಾಡ್ತದೆ. ಯಾಕಂದ್ರೆ ಇಲ್ಲಿ ಮೊದಲನೇದಾಗಿ ನಾವು ಹೇಳಿದ ಪ್ರಕಾರ ನೀರಾವರಿ ಸೌಲಭ್ಯಗಳು ತರಬೇಕಾದ ಭಾಳಷ್ಟು ನಮ್ಮ ಆಸೆ ಇದೆ. ಇಂಡಸ್ಟ್ರಿ ಯಾವುದಾದ್ರು ತರಬೇಕಂತ ಆಸೆ ಇದೆ, ಅಥವಾ ಇವತ್ತು ಸೆಂಟ್ರಲ್ ಸ್ಕೂಲ್ ಇರ್ಬೋದು, ಸ್ಟೇಟ್ ಸ್ಕೂಲ್ ಇರ್ಬೋದು. ಯಾಕಂದ್ರೆ ನಮ್ಮ ಜನರಿಗೆ ನೋಡಿರಿ, ಇವತ್ತು ಶಿಕ್ಷಣಕ್ಕೆ ನಾವು ಹೇಳಬೇಕಾದ್ರೆ ಇವತ್ತು ಇಲ್ಲಿಂದ ಈ ಹಳ್ಳಿಯ ಮಟ್ಟದಿಂದ ತಾಲೂಕು ಮಟ್ಟದಲ್ಲಿ ಹೋಗೋರು ಒಂದು 50% ಹೋಗಿರ್ತಾರೆ, ಅಲ್ಲಿಂದ ರಾಜ್ಯ ಮಟ್ಟದಲ್ಲಿ ಹೋಗೋರು ಒಂದು 10% 20% ಹೋಗ್ತಾರೆ. ಇದಾಗ ಅದೇ ಫೆಸಿಲಿಟಿಗಳು ನಾವು ಇಲ್ಲಿ ಒಂದು ಕ್ರಿಯೇಟ್ ಮಾಡಿದರೆ 100ಕ್ಕೆ 100 ನಮ್ಮ ಶಿಕ್ಷಣ ನಮ್ಮ ಜನರಿಗೆ ಸಿಗ್ತದೆ, ನಮ್ಮ ಮಕ್ಕಳಿಗೆ ಸಿಗ್ತದೆ ಅನ್ನೋ ವಿಚಾರದಿಂದ ಎಲ್ಲ ಟೈಪ್ದು ಶಿಕ್ಷಣ ರಂಗೋಳಿ ಇಲ್ಲಿ ಬರಬೇಕು. ಅದೇ ಪ್ರಕಾರ ಅವರಿಗೆ ಉತ್ತಮವಾದ ಒಂದು ಆರೋಗ್ಯ ಸಿಗಬೇಕು ಮತ್ತು ನೀರಾವರಿ ಸೌಲತ್ವನ್ನು ರೈತರಿಗೆ ಆಗೋದ್ರಿಂದ, ಯಾಕಂದರೆ ಇವತ್ತು ನೀರಾವರಿ ಇಲ್ಲಾಂದರೆ ಜಮೀನು ಏನೂ ಇಲ್ಲದಂಗೆ, ಯಾಕಂದ್ರೆ ಬೆಳೆ ಕೂಡ ಬರ ಅನಿಶ್ಚಿತವಾಗ್ಯದ. ಯಾಕಂದ್ರೆ ಯಾವಾಗಲೂ ನಾವು ಅಂತಿರ್ತೀವಿ ನಮ್ಮ ಮನ್ಸೂನ್ ಒಂದು ಗ್ಯಾಂಬ್ಲಿಂಗ್ ಅಂತಿರ್ತೀವಿ. ಅದ ಕಾರಣ ಅದ್ರ ಮೇಲೆ ಏನು ನಾವು ನಂಬಕ್ಕೆ ಸಾಧ್ಯ ಇಲ್ಲ ಜನರು ನಮ್ಮ ರೈತರು. ನೀರಾವರಿನ ಮಹತ್ವದಾಗಬೇಕಾದ್ರೆ, ಯಾಕಂದ್ರೆ ನೀರಾವರಿ ಇರೋದ್ರೆ ಅಟ್ಲೀಸ್ಟ್ ಒಂದು ಬೆಳೆಯರೆ ಅವ್ರಿಗೆ ನಿಶ್ಚಿತವಾಗಿ ಬರುವಂಥ ಒಂದು ಸ್ಥಿತಿ ಮತ್ತು ಒಳ್ಳೆಯ ಉತ್ಪನ್ನ ಕೂಡ ಬರ್ತದೆ. ಅದರಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಯಿತು. ಇನ್ನೂ ಕೂಡ ಸರ್ವಸಾಮಾನ್ಯ ಇವತ್ತು PM ರಿಲೀಫ್ ಫಂಡ್ ಇರ್ಬೋದು, ಯಾರು ನಮ್ಮಲ್ಲಿ ಆಪರೇಷನ್ ಆದವ್ರು ಅಂತಾರೋ, ಅಥವಾ CM ರಿಲೀಫ್ ಫಂಡ್ ಇರ್ಬೋದು, ಈ ಮುಖಾಂತರ ಜನರ ತೊಂದರೆಗಳು ನಾವು ಅವರ ಸಹಭಾಗಿಯಾಗಿ ಅವ್ರಿಗೆ ಸಾಧ್ಯವಾದಷ್ಟು ಸಹಕಾರ ಮಾಡ್ತಾ ಈ ಪ್ರಕಾರ ಹೊಟ್ಟಿದ್ದೀವಿ. ಇನ್ನು ಮುಂದಿನ ದಿನಮಾನದಕ್ಕಾಗಿ ಇವೆಲ್ಲ ಯೋಜನೆಗಳನ್ನ ಒಂದು ಯಶಸ್ವಿಯಾಗುವಂಥ ಕಾರ್ಯಕ್ರಮಗಳನ್ನ ಹೊಂದ್ತೀವಿ. 4 ವರ್ಷದಲ್ಲಿ ಬಹುತೇಕ ನನಗೆ ನಮ್ಮ ಗುರಿ ನಾವು ಮುಟ್ತೀವಿ ಅನಿಸ್ತದೆ. ಜನರ ಆಶೆಯಲ್ಲಿ ಸ್ಪಂದಿಸಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊತ ಹೋಗುವಂಥ ಕಾರ್ಯಗಳನ್ನು ಮಾಡ್ತೀವಿ.